ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಇದು ಟ್ರಾವೆಲಿಂಗ್ ವ್ಲಾಗ್ ಥರ ಅಂದರೆ ಜಸ್ಟು ಸ್ವಲ್ಪ ಹೊತ್ತೇನೆ ಇದು ಬಂದು ಬೇಲಂ ಕೇವ್ಸ್ ಅಂತ ಇದು ಆಂಧ್ರ ಪ್ರದೇಶಲ್ಲಿರೋದು ಎಷ್ಟೋ ಫೀಟ್ ಕೆಳಗಡೆ ಒಂದು ಫಸ್ಟ್ ಟ್ವೆಲ್ ಫೀಟ್ ಕೆಳಗಡೆ ಹೋಗಬೇಕು ಆಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಡೀಪಾಗಿ ಒಳಗಡೆ ಹೋಗುತ್ತೆ ಉಸಿರಾಟದ್ದು ತೊಂದರೆನೂ ನಿಮ್ಗೆ ಅನಿಸುತ್ತೆ ಯಾಕೆ ಅಂತಂದರೆ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ ಅಲ್ಲೆಲ್ಲ ಅಲ್ಲಲ್ಲಿ ಲೈಟ್ ಇಟ್ಟಿದ್ರೂ ಕೂಡ ತುಂಬ ಕಷ್ಟ ಆಗುತ್ತೆ ಏನು ಮುಂದೆ ಇದೆ ಅಂತ ನೋಡೋದಕ್ಕೆ ಯಾರಿಗೆ ಉಸಿರಾಟದ ತೊಂದರೆ ಇದೆಯೋ ಅವ್ರಿಗೆ ಹೋಗದೇ ಇರೋದೇ ಒಳ್ಳೆಯದು ವಯಸ್ಸಾಗಿರೋರಿಗೂ ಅಷ್ಟೇ ಇಲ್ಲಿ ತುಂಬ ಒಂಥರ ಅಂಟಂಟು ಮಣ್ಣಿರುತ್ತೆ ಕಾಲಿಗೆಲ್ಲ ಕಚ್ಕೊಳ್ಳುತ್ತೆ ತುಂಬ ಕಷ್ಟ ತುಂಬ ದೂರ ಇದೆ ನಡೆಯೋದು ಒಳಗಡೆ ಡೀಪಾಗಿ ಇದು ನೋಡಿ ಒಂದು ಓವರ್ ಆಲ್ ವ್ಯೂ ನಿಮಗೆ ಇದು ತುಂಬ ಡಾರ್ಕಾಗಿ ಬಂದಿತ್ತು ನಾನು ಸ್ವಲ್ಪ ಬ್ರೈಟಾಗಿ ಮಾಡಿದ್ದೀನಿ ಅಷ್ಟೇ ವಿಡಿಯೋ ಕಾಣಿಸ್ಲಿ ಅಂತ ಬಟ್ ತುಂಬ ಕಡಿಮೆ ಜಾಗದಲ್ಲಿ ನೀವು ಹೋಗ್ತಾ ಇರಬೇಕು ಮತ್ತು ಒಂದೊಂದು ಕಡೆ ಅಂತೂ ಹೈಟ್ ತುಂಬ ಕಡಿಮೆ ಇರುತ್ತೆ ನೀವು ತಲೆ ಬಗ್ಗಿಸ್ಕೊಂಡೇ ಹೋಗಬೇಕು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಇದು ಬಂದು ನಂದ್ಯಾಲ ಹತ್ರ ಇದೆ ನಂದ್ಯಾಲಯಿಂದ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ದೂರದಲ್ಲಿ ಆಂಧ್ರ ಪ್ರದೇಶಲ್ಲಿದೆ ಎಲ್ಲರೂ ಸರಿ ಹೋಗಿ ನೋಡಬೇಕಾಗಿರೋವಂಥ ಪ್ಲೇಸ್ ಅನಿಸುತ್ತೆ ನನಗೆ ಇದು ನ್ಯಾಚುರಲ್ಲಾಗಿ ಆಗಿರೋದಂತೆ ಆದರೆ ಬ್ರಿಟಿಷವರು ಇದನ್ನು ಫಸ್ಟ್ ಕಂಡಿಡ್ದಿರೋದು ಸೊ ವಿಸಿಟ್ ದಿಸ್ ಪ್ಲೇಸ್ ಏನು ಗೊತ್ತಾ ಈ ಪ್ಲೇಸ್ಗೆ ಹೋದರೆ ನಿಮಗೆ ಬೇಡ ಅಂದರೂ ಬೆವರುತ್ತೆ ನೀವು ಸ್ನಾನ ಮಾಡ್ದಂಗೆ ಇರುತ್ತೆ ನೀವು ಹೊರಗಡೆ ಅಷ್ಟೊತ್ತಿಗೆ ನಿಮ್ಮ ಬಟ್ಟೆ ಎಲ್ಲ ವೆಟ್ಟಾಗಿ ಹೋಗಿರುತ್ತೆ ಸ್ವೆಟ್ಟಿಂದ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ